ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ ಎರಡು. ನೀವೇನಾದ್ರೂ ಭಾಗ ಒಂದು ನೋಡಿಲ್ಲ ಅಂದ್ರೆ ಫಸ್ಟ್ ಭಾಗ ಒಂದು ನೋಡ್ಬಿಟ್ಟು ಆಮೇಲೆ ಭಾಗ ಟು ನೋಡಿ ನಿಮ್ಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ಹುಡಿನ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡಬೇಡ, ಹುಡಿನ ಶುರು ಮಾಡೋಣ. ಅಲ್ಲ ಕಣೆ ಗೌರಿ, ನಮ್ಮ ಊರ್ ಕಡೆಯ ನೈಟ್ ತಗೊಳಾಕೆಂಡ್ರೆ ದೊಡ್ಡರು ಬಾಯಿ ಬಂದಾಗ ಬೈತಾರೆ, ಇದಂತದ ನೈಟಿ ಅಂತ. ನೈಟಿಯ ಲಕ್ಷಣ ಸೀರೆ ಉಟ್ಕೊಂಡ್ ಬಿಟ್ಟು ಇದಂತದ ತಗೊಳಾಕೆಂಡವ್ರ ಅಂತ ಬಾಯಿ ಬಂದಂಗ್ ಬೈತಾರೆ. ಆಮ ಹೆಣ್ಮಕ್ಳುಗಳು ಜೀನ್ಸ್ ಪ್ಯಾಂಟ್ ಇಕ್ಕೊಂಡ್ರೆ ಬೈತಾರೆ, ಆ ಇದಂತದ ಜೀನ್ಸ್ ಪ್ಯಾಂಟ್ ಪರ ಇಕ್ಕೊಂಡವ್ರೆ ಲಕ್ಷಣವಾಗಿ ಡ್ರೆಸ್ ಹಾಕೊಂಡ್ ಬಿಟ್ಟು ಅಂತವ. ಆ ಅಂತಾರಲ್ಲಿ ಇವ್ರು ಗೇಣದ ಬಟ್ಟೆ ಹಾಕಿ ಓಡಾಡ್ತಾರಲ್ಲ, ಇವ್ರ ಮಲ್ಲಿ ಯಾರು ಕೇಳಲ್ವಾ? ಅಯ್ಯೋ ಅವ್ರ ಕಡೆ ಇದೆಲ್ಲ ಕಾಮನ್ ಕಣಜಿ, ಯಾಕ ಬಯಕ್ ಹೋಗ್ತಾರೆ? ಅವ್ರ ಕಡೆ ಇದೆಲ್ಲ ಕಾಮನ್, ಅವ್ರಿಗೇನ್ ಅನ್ಸಲ್ಲ. ಏನ್ ಕಾಮಾನು, ಏನ್ ಬೆಳಕೊಳ ಕಾಣ್ ಕಣವ. ಅಯ್ಯೋ ಇವನಾಗ ಬರಕ್ ಒಂದಪ್ಪ ಇಲ್ಲಿಗೆ ನಡ್ಲ ಪಾಪ ಆ ಕಡೆಗೆ ಹೋನ. ಅಜಿ ಅಜಿ ಯಾಕಜಿ, ಅವ ಆಂಟಿ ಅಷ್ಟೇ ಅಷ್ಟು ಬಟ್ಟೆ ಇಕ್ಕೊಂಡವ್ರಲ್ಲ. ಅಯ್ಯೋ ಹಾಕಿನಲ್ಲ ಪಾಪ ಆಂಟ. ಆ ಇವನ್ಗೇನಂತ ಹೇಳಪ್ಪ ಈಗ? ಅದು ಅವ್ರಲ್ಲ ತುಂಬಾ ಬಡವ್ರು ಕಣ ಪಾಪ, ಅವ್ರಿಗೆ ಬಟ್ಟೆ ತಣಕು ದುಡ್ಡಿಲ್ಲ ಪಾಪ, ಅದಕ್ಕೆ ಅಷ್ಟೇ ಅಷ್ಟು ಬಟ್ಟೆ ಹಾಕೊಂಡವ್ರಿ. ಬಾ ಆ ಕಡೆಗೆ ಹೋಗೋಣ, ನಿಮ್ ಅಜ್ಜಲ್ ಹೊತ್ತು ನೋಡೋಣ. ಹೌದೇನಜ್ಜಿ, ಅವ್ರ ಬಡವ್ರ. ಅಯ್ಯೋ ಪಾಪ, ಅದಕ್ಕೆ ಏನ ಬಟ್ಟೆ ತನಕ ದುಡ್ಡಿಲ್ದೇ ಅಷ್ಟೇ ಅಷ್ಟು ಹಾಕೊಂಡವ್ರಿ. ಅಜ್ಜಿ ಅಜ್ಜಿ ನೀನ್ ಸೀರೆ ಐತಲ ಕೊಡಜ್ಜಿ ಪಾಪ ಉಟ್ಕೊಳ್ಳಿ. ಅಯ್ಯೋ ಅವ್ರ ಹಂಗೆಲ್ಲ ಇಸ್ಕೊಳಲ್ಲ ಕಣ ಪಾಪ, ಬೇರೆತವ ಬಾ ಅಕಡೆ ಹೋಗ್ ಫಸ್ಟು. ಇಲ್ಲಿದ್ರೆ ಸುಮ್ಮನೆ ಏನ ತರಲ ಪ್ರಶ್ನೆ ಕೇಳ್ತಾನೆ. ಏಯ್ ದೋಣಿ, ಅಜ್ಜಿ ಅಜ್ಜಿ ಬಾರಜ್ಜಿ, ನಾವು ಒಂದ್ ರೋಲ್ಡ್ ಹೋಯ್ ಬರಣ. ಅಯ್ಯೋ ಎಷ್ಟ್ ಕೇಳ್ತಾರೋ, ಬೇಡ ಸುಮ್ಮನಿಲ್ಲ ಪಾಪ ದುಡ್ಡಿಲ್ಲ. ಅಜ್ಜಿ ಪ್ಲೀಸ್ ಕಣಜ್ಜಿ ಬಾರಜ್ಜಿ, ಒಂದೇ ಒಂದ್ ರೌಂಡ್ ಹೋಗ್ಬೇಡಣ. ಅಯ್ಯೋ ಹುಡುಗ ಹೇಳಿ ಮಾತ್ ಕೇಳಲ್ಲಪ್ಪ, ಆ ತಡೆ ಕೇಳ್ತೀನಿ, ಒಂದ್ 50 ರೂಪಾಯಿ ಆದ್ರೆ ಅಥವಾ ಹೋಗ್ಬಂದ್ರೆ ಆಗುತ್ತೆ. ಎಷ್ಟ್ ರೂಪಾಯಿ ಅಪ್ಪ? ಇದೇನಪ್ಪ ಏನು ಮಾತಾಡಲ್ಲ ಅಣ್ಣ. ದೋಣಿ ಅಣ್ಣ ಎಷ್ಟ್ ರೂಪಾಯಿ ಅಪ್ಪ ಒಬ್ರಿಗೆ? ಕ್ಯಾ ಇದೇನ ಗೌರಿ, ಎಷ್ಟ್ ರೂಪಾಯಿ ಅಪ್ಪ ಅಂತ ಕೇಳಿರಿ, ಕ್ಯಾ ಪ್ಯಾ ಅಂತಾನಲ್ಲೇ. ಮಣ್ಣಜ್ಜಿ ನೀ ಕನ್ನಡದಲ್ಲಿ ಕೇಳಿರಿ, ಇವ್ರಿಗೆ ಅರ್ಥ ಆಗುತ್ತಾ? ಆ ಇದು ಗೋವಾ, ಇವ್ರಿಗೆ ಕನ್ನಡ ಬರಲ್ಲ. ಆ ಹಿಂದಿ ಹೇಳ್ಬೇಕು ಇಲ್ಲ ಇಂಗ್ಲಿಷ್ ಹೇಳ್ಬೇಕು, ನಾನ್ ಕೇಳ್ತೀನಿ ತಡಿ. ಏ ಕಾದ್ಬೇಕು ಕಿತ್ನಾ ಭಯ? 200 rupees ಪರ್ ಹೆಡ್ ಪರ್ಸನ್. 200? ಯಾ ಏನ್ ಹೇಳ್ತಾನೆ ಗೌರಿ, ಯಾ ಅಂತ ಬಡ್ಕಂತಾನೆ. ಅಜ್ಜಿ ಬ್ಯಾಡ ನಡಿ ಸುಮ್ನ, ಒಬ್ರಿಗೆ 200 rupees ಅಂತೆ. ಆ ಏನು ಒಬ್ರಿಗೆ 200 rupees ಅಂತ? ಹೂ ಕಣಜಿ ಒಬ್ರಿಗೆ 200 rupees ಅಂತೆ, ನಮ್ ನಾಕ್ ಚಂದಿಂದ 800 rupees ಆಗುತ್ತೆ. ಅಜಿ ಅಜಿ ಬಾರಜಿ ಪ್ಲೀಸ್ ಕಣಜಿ ಹೋಗಣ, ಒಂದ್ 2 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬರಕ್ಕೆ 200 rupees. ಆ ನಡಿ ಸುಮ್ನ, ಏನು ಬೇಡ. ಆ ನಾವು ಬೆಳಗಿಂದ ಮಧ್ಯಾಹ್ನ ತಕ ಕೂಲಿ ಮಾಡ್ಬೇಕು 200 rupees ದುಡಿಯಕ್ಕೆ. ಆ ಹಿಂಗ್ ಹೋಗಿ ಹಿಂಗ್ ಬಾಕ್ 200 rupees ಅಂತೆ. ಏ ಹೆಡ್ಲ ಪಾಪ ಏನು ಬೇಡ, ಬೆಳಗ್ಗೆ ಆ ಕೆಂಪಣ್ಣ ನಮ್ ಕೆರೆಗೆ ಮೀರಿಡಿಯಕ್ ಹೋಗ್ತಾನಲ್ಲ, ನಮ್ ಹುಡುಗನು ಕರ್ಕೊಂಡು ಹೋಗುವಂತ ಹೇಳ್ತೀನಿ, ಆ ದೋಣಿಲೆ ಮೀರಿಡಿಯಕ್ ಹೋಗ್ತಾನಲ್ಲ, ಒಂದ್ 2 ವರ್ಷ ಸುತ್ತಾರ್ಸ ಮಾತ್ರ ದೋಣಿಲಿ ಹೋಗಿ ಮೀರಿಡ್ಕೊಂಡ್ ಬರಕ್ ಹೋಗುವಂತ ಹೇಳಿ. ಏನು ಬೇಡ, ಓ ಹಿಂಗ್ ಹೋಗಿ ಹಿಂಗ್ ಬರಕ್ಕೆ 200 rupees ಅಂತೆ. ಹಲೋ ಹಲೋ ಮೇಡಮ್, ಆಂಟಿ ಕಮಾನ್ ಕಮಾನ್. ಹೋಗಯ ಸುಮ್ನ ಬಾಯಿ ಮುಚ್ಕೊಂಡು. ಇನ್ನೂರು ರೂಪಾಯಿ ಅಂತ 200 rupees. ನಿಮ್ ಅಜ್ಜಲ್ವಾ ತೆಗೋರಿ, ಕಾಣಿಸ್ತಾನೆ ಇಲ್ವಲ್ಲ? ಅದೇ ಅಪ್ಪ ಇಲ್ವಾತಪ್ಪ. ಅಲ್ ನೋಡಿದ್ಯಲ್ಲ ನಾಗಾರ್ಜುನ, ಫಾರಿನ್ ಹುಡುಗರನ್ನ ನಿಂತ್ಕೊಂಡು ಹೆಂಗ್ ನೋಡ್ತಾ ಇತ್ತು ದುರ್ಗುಡ್ಕೊಂಡು? ಎಲೆ ಅಯ್ಯೋ ಇವನ್ ಸೊಲ್ಲ ಅಡಗ ಮಾಡ್ತೀನಿ ತಡಿ, ಗೊತ್ತೀನಿ ತಡಿ, ಮನೆ ಆಳ ಮಾಡ್ತೀನಿ ಹಿಂಗೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅದು ನಿಂತ್ಕೊಂಡು ಆ ಬೆಟ್ಟ ನೋಡ್ತಾ ಇದ್ದೆ ಕಣೆ, ಎಷ್ಟ್ ಚೆನ್ನಾಗಿತ್ತು ನೋಡಿ ಆ ಬೆಟ್ಟ. ಕಿತ್ತೋದಾನೆ, ನೀನ್ ಯಾವ ಬೆಟ್ಟ ನೋಡ್ತಾ ಇದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ. ಬಾ ಕಂಡಿದೀನಿ ನೋಡಿ, ನಾಕು ನೋಡಿದ್ ಬೆಟ್ಟವ ಮರಗೆಟ್ ಬಸಿ ಆಗಿದೀಯಾ ನೋಡಿ. ಅಯ್ಯೋ ಅಲ್ಲಿ ನೋಡಿ ಅಲ್ಲಿ ಗೌರಿ, ಅವೈಗೆ ಸ್ವಂಟ್ಕಿಂತನ ಉಳಿಕೆತನ ಪಾಪ, ಅದಾದವ ಅಮ್ಮ ಎಣ್ಣೆ ಹಾಕಿ ತಿಕ್ತವಳ ಪಾಪ, ಚೆನ್ನಾಗಿ ಹಳ್ಳೆಣ್ಣೆ ತಿಕ್ಬಿಟ್ಟು ಹಳೆ ಕಾಯಿ ಹಾಕ್ಬಿಟ್ಟು ಪ್ಲಾಸ್ಟ್ ಹಾಕ್ಬಿಟ್ಟಿದ್ ನೋಡಪ್ಪ, ಉಳಿಕೆ ಸರಿಯಾಗ್ಬಿಡೋದು. ನೀನ್ ಅರೊಳೆ ಚೆನ್ನಾಗ್ ತಿಕ್ತಿದ್ದೆ ಕಣೆ, ನೀನು ಸುಮಾರು ಜನ ತಿಕ್ಕಿ ಸ್ವಂಟ್ ಉಳಿಕೆ ಸರಿ ಮಾಡಿದ್ಯಲ್ಲ. ಹೋಗಿ ಇಪ್ಪ ಗೌರಿ ಪಾಪ ಹಣ್ಣುಗೆ ಸ್ವಂಟ್ ಉಳಿಕೆತನ ಸರಿಯಾಗಿ ಕಾಯಿನ ಹಾಕಿ ತಿಕ್ ಹೋಗಿ. ಅಯ್ಯೋ ದೊಡ್ಡರಂಗಜ್ಜಿ, ಅವರು ಸ್ವಂಟ್ ಉಳಿಕೆ ತಂತ ಎಣ್ಣೆ ತಿಕ್ಸಂತಲ್ಲ ಕಣಜಿ, ಮಸಾಜ್ ಮಾಡಿಸಿ ಅಂತವ್ರಿ ಮಸಾಜ. ಇದೆಲ್ಲ ಸುಮಾರು ಜನ ಮಸಾಜ್ ಮಾಡೋದ್ ಇರ್ತಾರೆ, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಸಾಜ್ ಮಾಡ್ತಾರೆ, ಮೈ ಕೈ ನೆಲ್ಲ ಹೋಗುತ್ತೆ ಅಂದ್ಬಿಟ್ಟು ನೋಡಲ್ಲ. ಹುಡುಗಿರೆಲ್ಲ ಸುಮಾರು ಜನ ನಿಂತಿಲ್ವಾ, ಎಲ್ಲಾರ್ಗು ತಿಕ್ತಾವ್ ನೋಡು, ಅವ್ರೇನ್ ಉಳಿಕ್ಷನ್ ತಿಕ್ಸಂತಲ್ಲ ಮೈ ಕೈ ನೋವಾ ಇರುತ್ತೆ ಅಂದ್ಬಿಟ್ಟು ಮಸಾಜ್ ಮಾಡಿಸಂತವ್ರಿ. ಏನು ಮೆಸೇಜ್ ಮಾಡಿಸಿ ಅಂತವ್ರ? ಇದೇನಪ್ಪ ಇದು, ರೋಡ್ ರೋಡಲ್ಲಿ ಮೆಸೇಜ್ ಮಾಡ್ತಾರಲ್ಲಪ್ಪ, ಎಲ್ಲಾರು ರೂಮ್ ಗಿಮ್ ಕರ್ಕೊಂಡೋಗ್ಬಿಟ್ಟು ಮೆಸೇಜ್ ಮಾಡಬಿಟ್ಟು ಎಲ್ಲಾರು ನೋಡಂಗೆ ರೋಡ್ ರೋಡಲ್ಲಿ ಮೆಸೇಜ್ ಮಾಡ್ತಾರಲ್ಲಪ್ಪ. ಮಸಾಜ್ ಮಾಡ್ತಾವ್ರ ಹುಡುಗಿರು? ನಾನೊಂದಿಷ್ಟು ಮಸಾಜ್ ಮಾಡಿಸ್ಕೊಂಡಿದ್ರೆ ಆಗದು. ಮಸಾಜ್ ಮಾಡಿಸ್ ಅಂತೀಯ ಹುಡುಗಿ ಕೇಳಿ, ಮಾಡಿಸ್ ಅಂತಲೇ ಮಾಡ್ತೀಯ? ನಿನಗೆ ನಾನ್ ಮಾಡ್ತೀನಿ ನೋಡಿ,
ಊರಿ ನಡಿ ಸ್ವಲ್ಪ ಐತೆ ದಡಿತಾಂಡು ಚೆನ್ನ ಮಸಾಜ್ ಮಾಡ್ತೀನಿ. ಯಾ ನನ್ಗೆ ಯಾಕೆ ಮಸಾಜು? ಅಜಿ ಅಜಿ ಆ ಕನ್ನಡಕ ಕೊಡ್ಸಾಜಿ ಪ್ಲೀಸ್ ಕಣಜಿ. ಓ ಪಾಪ ಇಲ್ಲೆಲ್ಲ ರೇಟ್ ಜಾಸ್ತಿ ಕಣೋ, ಬ್ಯಾಡ ನಡಿಯ ತಿಪ್ಪಳ ಕುಡಿಸ್ತೀನಿ. ಏನ್ ಕೇಳಿದ್ರು ಇಲ್ಲ ಅಂತೀಯ? ಅವಾಗ ದೋಣಿ ನೋಡೋಣ ಅದಕ್ಕೂ ಬೇಡ ಅಂದೆ, ಈಗ ಕನ್ನಡಕ ಕೊಡ್ಸಿದ್ರೆ ಅದು ಇಲ್ಲ ಅಂತೀಯ. ಹ್ಮ್ ಹೋಗು. ಏ ಪಾಪ ಅದೇನ್ ಬೇಕ್ ತಗೊಳ, ನಾನ್ ದುಡ್ಡು ಕೊಡ್ತೀನಿ, ದುಡ್ಡು ಐತ್ ನಂತವ. ನೀನ್ ಕೊಡಿಸ್ತಿ ಅಂತ ತಾತ ಕನ್ನಡಕ ಕೊಡಿಸ್ತಾತ ಕೇಳ, ಅದೆಷ್ಟು ಅಂತವ? ಅಯ್ಯೋ ಗೌರಿ ಕೇಳ್ತಾಳ ತಡಿ, ನಮಗ ಭಾಷ್ ಬರಲ್ಲ, ನಾವ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಗೌರಿ ಕೇಳ್ತಾಳೆ, ಭಯ ಬೋಲೋ ಮೇಡಮ್. ಏ ಸ್ಪೆಕ್ಸ್ ಕಿತ್ನಾ ಹೇ ಭಯ. ಅಯ್ಯ ನಮ್ ಗೌರಿ ಎಷ್ಟ್ ಚೆನ್ನಾಗ್ ಮಾತಾಡ್ತಾಳೆ ಇಂಗ್ಲಿಷ್. ಏಕ್ ಸೌ ಮೇಡಮ್. ಎಷ್ಟಂತೆ ಗೌರಿ? 100 ರೂಪಾಯಿ ಅಂತ ಕಾಜಿ. ಹಂಗಾರೆ ಎಲ್ಲಾರ್ಗೂ ಒಂದೊಂದ್ ಕೊಡೋನು, ನಾಕ್ ತಕ. ಅಯ್ಯ ಆ ಬ್ಯಾಗ್ ನೋಡೇ ಗೌರಿ ಎಷ್ಟೊಂದ್ ಚೆನ್ನಾಗೈತೆ, ಅದಷ್ಟ್ ಕೇಳ. ಓ ಭಯ ಈ ಬ್ಯಾಗ್ ಕಿತ್ನಾ ಹೇ? 3000 ರುಪೀಸ್. ಅಜಯ 3000 ರೂಪಾಯಿ ಅಂತೆ. ಏನು 3000 ರೂಪಾಯ? ಯಾಕಂತ ಅದಕ್ಕೆ 3000 ರೂಪಾಯಿ? 3000 ಕ್ಯೂ ಭಯ. ಯಾ ಮೇಡಮ್ ದಿಸ್ ಇಸ್ ಮೇಡ್ ಇನ್ ಕೌ ಸ್ಕಿನ್ ಮೇಡಮ್. ಅಜಯ ಇದನ್ನ ಎಮ್ಮೆ ಚರ್ಮದಲ್ಲಿ ಮಾಡ್ಯಾರಂತೆ, ಅದಕ್ಕೆ ರೇಟ್ ಜಾಸ್ತಿ ಅಂತೆ. ಎಂತದೂ ಇಲ್ಲ, ನಮ್ಗೇನು ಗೊತ್ತಾಗಲ್ಲ ಅಂದ್ಬಿಟ್ಟು ಸುಮ್ನೆ ಪುಂಕ್ತವನು. ಏನು ಬೇಡ ಬಾ, ಕನ್ನಡಕ ತಗೊಂಡು ಆ ಟೋಪಿ ತಗೊಂಡು ಬಾ. ಗೌರಿ ಕರ್ಕೊಂಡ್ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್ ಕಣ ಗೌರಿ. ಈಗ ಇನ್ನ ನಾವು ನಮ್ಮೂರ್ ಕಡೆಗೆ ತಿಪ್ಪರ್ ಕಡೆಗೆ ಹೊರಡ್ತೀವಿ ಸ್ವಲ್ಪ ಹೊತ್ತರಲ್ಲಿ. ನನಗೂ ಅಷ್ಟೇ ಕಣಜಿ, ತುಂಬಾ ಇಷ್ಟ ಆಯ್ತು ಕಣಜಿ ಪ್ಲೇಸ್. ಮುಂದಿನ ವರ್ಷಕ್ಕೂ ಇಲ್ಲಿಗೆ ಬರೋಣ ಕಣಜಿ. ಸರಿ ತಗೊಳ್ ಪಾಪ, ಬಂದ್ರಾಗುತ್ತೆ. ಅಯ್ಯೋ ತಪ್ಪಾತ ಬಿಡ್ರಕ್ಕ ಹೊಡಿ ಬೇಡ ಕಂಡ್ರಕ. ಯು ಬ್ಲಡಿ ಲೋಫರ್. ಅಲ್ಲಿ ನೋಡಿ ಅಲ್ಲಿ ಗೌರಿ ಏನ ಗಲಾಟೆ ಆಗ್ತತಿ, ಯಾರ್ಗ ಎಡ್ಕೊಂಡು ಹೊಡಿತವ್ರೆ ಕಣೆ? ಓ ಯಾರ್ಗ ಹೊಡಿತವ್ರೆ, ಬಾ ನೋಡೋಣ. ಬ್ಲಡಿ ಲೋಫರ್ ಹೌ ಡೇರ್ ಯು. ಅಲ್ಲಿ ನೋಡಿ ಅಲ್ಲಿ ಗೌರಿ ಯಾರ್ನ ಎಡ್ಕೊಂಡ್ ತೌಡ್ ಹರಿತವ್ರ ಲಂಗ್ಯ. ಅಜ್ಜಿ ಅವ್ ನಮ್ಮೂ ರಂಗಣ್ಣವನ ಅಜ್ಜಿ ಮಾದೇವಿ ಗಂಡ. ಏನು ರಂಗಣ್ಣನ ಆಲ್ ರೌಂಡ್ರ ಎಲೆ? ಓ ಕಣೆ ಅವನೇ ಇದಕ್ಕೆ ಹಿಡ್ಕೊಂಡು ನಾಯಿ ಬರ್ತಾ ಹೊಡಿತಾರಲ್ಲ ಅವನಿಗೆ. ಎಲ್ಲಿಂದ ಹೇಳ್ತಕ್ ಹೋದ್ರವಾ ಇವನ್ ಬುದ್ಧಿ ಬಿಡೋದಲ್ಲ. ಅದೇನ ಹೇಳ್ತಾರಲ್ಲ ಉಟ್ಕೊಂಡ ಸುಟ್ಟವಲ್ಲ ನಂಗೆ, ಇಲ್ಲಿಗ್ ಬಂದ್ವ ಇವನ್ ಚಾಳಿ ತೋರ್ಸಲ್ಲ, ಬುದ್ಧಿ ತೋರ್ಸಲ್ಲ. ಸರಿಯಾಗಿ ಚಿಕ್ಕಿ ಸರಿಯಾಗಿ ಸುಮ್ಮನೆ ಇವನ್ಗೆ. ದೊಡ್ರಂಗಜ್ಜಿ ಗೌರಿ ನೀವ? ನೀನು ಮಕ್ ಬಂಗ್ಲಾರ್ತಿ ಅತ್ತ, ನಿನ್ಗೇನ್ಲ ಬಂದಿರೋದು? ಹೋಗಿತ್ತ ಬಂದಿತ್ತ ಸುಮ್ನಿರಕ್ ಆಗಲ್ವಾ? ಎಲ್ಲೋರ್ ನಿನ್ ಬುದ್ಧಿ ಬಿಡೋಗಳು, ಇಲ್ಲಿಗ್ ಬಂದ್ವ ನಿನ್ ಬುದ್ಧಿ ತೋರಿಸ್ಬಿಟ್ಟು ಅದೇ ತಿಂತ ಇದ್ದಾರೆ. ನಿನ್ ನಾಚ್ಕೊಳ್ಳೋಲ್ಲ ನಿನ್ಗೆ. ಹುಡ್ಗಿ ಪಟ ತೆಗೆಯಕ್ ಹುಡ್ಗಿ ಪಟ ಬರೆಯ, ನಿನ್ ನಾಚ್ಕೊಳ್ಳವ. ಇಂತ ಕೆಲಸ ಮಾಡೋದು? ಅಯ್ಯೋ ಎಲ್ಲ ತಕ್ಕಂಬತ್ತಾರಲ್ಲ ಜಿ, ಫಾರಿನ್ ಜೊತೆ ಫೋಟೋ ಹಂಗೆ ನಾನು ಒಂದ್ ತಕ್ಕಣದಂತ ಹೋಯ್ದೆ ಕಣಜಿ, ಅವ್ರು ಹಿಂಗ್ ಇಡ್ಕೊಂಡ್ ಇಕ್ತಾರಂತ ಗೊತ್ತಿರಲ್ಲ ಕಣಜಿ. ಜನ್ಮ ಕಷ್ಟ.